but you long gone, it don't matter. ವೆಲ್ಕಮ್ ಟು ಅಮ್ಮ ಬೇಬಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಶೈನಾ. ಇವತ್ತು ನಾನು ನಿಮ್ಮೊಂದಿಗೆ ಒಳ್ಳೆ ಒಂದು ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೇನೆ. ಇದು ಎಗ್ ಬಿರಿಯಾನಿ ರೆಸಿಪಿ. ಲಂಚ್ ಬಾಕ್ಸ್ಗೆ ಹಾಕೊಡೋಕೆ ಇದು ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೂಡ ಆಗಿರುತ್ತೆ ಇದು. ಹಾಗೆ ನಿಮ್ಮ ಮಕ್ಕಳು ಕೂಡ ತುಂಬಾ ಇದನ್ನ ಇಷ್ಟಪಟ್ಟು ತಿಂತಾರೆ. ಈಸಿಯಾಗಿ ಒಂದು 10 ಮಿನಿಟ್ಸ್ ಅಲ್ಲಿ ಈ ರೆಸಿಪಿನ ನಾವು ಮಾಡಬಹುದು. ಹೇಗ್ ಮಾಡೋದು ಅಂತ ನೋಡೋಣವಾ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ಹೊಸ ಹೊಸ ವಿಡಿಯೋನ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 2 ಹಸಿಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಒಂದು ಚಿಕ್ಕ ಚಿಕ್ಕ ಸೈಜಿನ ಲವಂಗ, ದಾಲ್ಚಿನಿ, ಹಾಗೆ 1/2 ಲಿಂಬು, ಹಾಗೆ ಮೀಡಿಯಂ ಗಾತ್ರದ ಒಂದು ಈರುಳ್ಳಿ, ಹಾಗೆ ಒಂದು ಪಲಾವ್ ಎಲೆ, ಹಾಗೆ 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1/2 ಕಪ್ನಷ್ಟು ಪಾಲಕ್ ಸೊಪ್ಪನ್ನು ಇಲ್ಲಿ ನಾನು ತೊಗೊಂಡಿದ್ದೇನೆ. ನೋಡಿ, ಅಷ್ಟನ್ನು ನಾವಿಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೇನೆ. ಹಾಗೆ ಪಕ್ಕದಲ್ಲಿ ಎಗ್ಗನ್ನು ಬೇಯಿಸೋಕೆ ಇಟ್ಟಿದ್ದೇನೆ. ನೋಡಿ, ಈಗ ನಾವು ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ಪಾಲಕ್ ಸೊಪ್ಪು, ನಂತರ ಇದಕ್ಕೆ ಗರಂ ಮಸಾಲೆಯನ್ನು ಹಾಕಬೇಕು. ನೋಡಿ, ಹಾಗೆ 2 ಹಸಿಮೆಣಸಿನಕಾಯನ್ನು 2-3 ಪೀಸ್ ಮಾಡಿ ರುಬ್ಬೋಕೆ ಹಾಕಿ. ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಇದು ಹೇಗಿದ್ರು ರುಬ್ಬೋದಲ್ವಾ, ಸೊ ಲೈಟಾಗಿ 2-3 ಪೀಸ್ ಮಾಡಿದ್ರೆ ಸಾಕು. ಹಾಗೆ ಈ ಮಸಾಲೆಯನ್ನು ರುಬ್ಕೊಳ್ಳೋಕ್ಕೆ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಮೊಸರನ್ನು ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಮೊಸರಿಲ್ಲ ಅಂದರೆ ನೀವು ಬೇಕಾದರೆ ನೀರು ಹಾಕ್ಕೊಳ್ಳಿ, ಬಟ್ ಮೊಸರು ಹಾಕಿದ್ರೆ ನಮಗೆ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ಬಿರಿಯಾನಿ. ನೋಡಿ, ಇದೀಗ ರೆಡಿಯಾಗಿದೆ ಮಸಾಲ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಗ್ರೀನ್ ಕಲರಲ್ಲಿ. ಹಾಗೆ ನಂತರ ಮೊಟ್ಟೆ ಕೂಡ ಈಗ ಚೆನ್ನಾಗಿ ಬೆಂದಿದೆ. ಈ ಮೊಟ್ಟೆಗೆ ಮಸಾಲೆ ಎಲ್ಲ ತಾಕಬೇಕು ಅಂದರೆ ನಾವು ಈ ಥರ ಫೋರ್ಕಲ್ಲಿ ಈ ಥರ ನಾವು ಮಾಡಬೇಕಾಗತ್ತೆ. ಈ ಥರ ನಾವು ಫಾಲೋ ಮಾಡೋದ್ರಿಂದ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಬಿರಿಯಾನಿ ನಮಗೆ ಈ ತಿನ್ನುವಾಗ ಮೊಟ್ಟೆ ಸಿಕ್ಕಿದ್ರೆ ತುಂಬಾ ಟೇಸ್ಟ್ ಅನಿಸುತ್ತೆ. ಸಪ್ಪೆ ಸಪ್ಪೆ ಆಗಲ್ಲ ಮೊಟ್ಟೆಗಳು ತಿನ್ನಬೇಕಾದ್ರೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಹಾಗೆ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಈ ಥರ ನಾವು ಮಾಡೋದ್ರಿಂದ. ಎಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಿ. ತುಂಬಾ ಆಗಿಬಿಟ್ರೆ ಮೊಟ್ಟೆ ಕಟ್ಟಾಕೋ ಚಾನ್ಸ್ ಇರುತ್ತೆ. ನೋಡಿ, ಚೆನ್ನಾಗಿ ಈ ಥರ ನಾವು ಫೋರ್ಕಿಂದ ಮಸಾಲೆ ಹೋಗೋ ಥರ ಮಾಡಿ. ನಿಮ್ಮ ಹತ್ರ ಈ ಥರ ಫೋರ್ಕ್ ಇಲ್ಲ ಅಂದರೆ ಚಾಕುವಿನಿಂದ ಲೈಟಾಗಿ ಕಟ್ ಮಾಡಿ. ನೋಡಿ, ನಾನಿಲ್ಲೀಗ ಕುಕ್ಕರಿಗೆ 1-4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಮನೆಯಲ್ಲಿ ಯಾವ ಎಣ್ಣೆ ಅಡುಗೆಗೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆಯನ್ನು ಬಳಸಿ, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಮನೆಯಲ್ಲಿ ತುಪ್ಪ ಇದ್ದರೆ ತುಪ್ಪವನ್ನೇ ಆಯ್ಕೆ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್. ಹಾಗೆ 1-5 ಬೆಳ್ಳುಳ್ಳಿ, ಹಾಗೆ 1 ಚಿಕ್ಕ ಗಾತ್ರದ ಶುಂಠಿಯನ್ನು ಇಲ್ಲಿ ಜಜ್ಜಿ ಹಾಕಿದ್ದೇನೆ. ನೀವು ಬೇಕಾದರೆ ರೆಡಿಮೇಡ್ ಪೇಸ್ಟ್ ಕೂಡ ಹಾಕ್ಬೋದು. ಹಾಗೆ ಇದಕ್ಕೆ ನಾನೀಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದಲ್ವಾ, ಈರುಳ್ಳಿನೂ ಕೂಡ ಈಗ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದಕ್ಕೆ ನಾವು 1 ಪಲಾವ್ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ತುಂಬ ಜನ ಪಲಾವ್ ಎಲೆ ಅಂತೀರಾ, ತುಂಬ ಜನ ಬಿರಿಯಾನಿ ಎಲೆ ಅಂತೀರಾ, ಎಲೆ ಯಾವುದು ಅಂತ ನೀವೇ ನೋಡ್ಕೊಳ್ಳಿ. ನೋಡಿದ್ರಲ್ವಾ, ಇದನ್ನು ನಾವೀಗ ಎಣ್ಣೆಯಲ್ಲಿ ಹಾಕಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆಗ ಮಾತ್ರ ನಮಗೆ ಒಳ್ಳೆ ಸ್ಮೆಲ್ ಕೊಡುತ್ತೆ ಬಿರಿಯಾನಿಗೆ. ನೋಡಿ, ಇದೀಗ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಈ ಎಲೆ. ಈ ಎಲೆ ಬಿರಿಯಾನಿ ಮಾಡೋಕ್ಕೆ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ಇದಿದ್ದರೆ ಒಳ್ಳೆ ಸ್ಮೆಲ್ ಕೊಡುತ್ತೆ. ನಂತರ ಇದಕ್ಕೆ ಬೇಯಿಸ್ಕೊಂಡಂತಹ ಮೊಟ್ಟೆಯನ್ನು ಹಾಕಿ 1/2 ಚಮಚದಷ್ಟು ಅರಿಶಿನವನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ. ಅರಿಶಿನವನ್ನು ಸೇರಿಸ್ಕೊಂಡ ನಂತರ ಮೊಟ್ಟೆಯನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೋಡಿ, ನಿಮಗೆ ಕಲರ್ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ಬ್ರೌನ್ ಕಲರ್ಗೆ ತಿರ್ಕೊಳ್ತಾ ಇದೆ. ಮೊಟ್ಟೆ ನಮಗೆ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಬಿರಿಯಾನಿ ಸಖತ್ ಟೇಸ್ಟ್ ಇರುತ್ತೆ. ನೋಡಿ, ಹಾಗೆ ಇದಕ್ಕೆ ನಾವೀಗ ಮಸಾಲೆ ಕೂಡ ಹಾಕ್ಕೊಳ್ಬೇಕು.
ನೋಡ್ದಲ್ವಾ ಮಸಾಲೆ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಆಗಿದೆ ಅಂತ. ಬಿರಿಯಾನಿ ಕೂಡ ಗ್ರೀನ್ ಕಲರೇ ಆಗುತ್ತೆ ನೋಡಿ ನೋಡಿ. ಇದು ಚೆನ್ನಾಗಿ ಕಂಪ್ಲೀಟಾಗಿ ಫ್ರೈ ಆಗಬೇಕು. ಮೊಟ್ಟೆನ ನಾವು ಮೊದಲೇ ಬೇಯಿಸ್ಕೊಂಡಿದ್ದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಫ್ರೈ ಆಗಿರುತ್ತೆ ನೋಡಿದ್ರಲ್ವಾ. ಹಾಗೆ ಈಗ ಇದಕ್ಕೆ ತೊಳ್ಕೊಂಡಂತಹ ಅಕ್ಕಿಯನ್ನು ಇಲ್ಲಿ ಸಿಡಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇರೋದ್ರಿಂದ ಒಂದು ಚಿಕ್ಕ ಗಾತ್ರದಲ್ಲಿ ನನಗೆ ಸಾಕಾಗುತ್ತೆ. ನೀವು ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಅಕ್ಕಿಯನ್ನು ನೀವು ಹಾಕ್ಕೊಳ್ಳಿ. ಅಕ್ಕಿನ ಹಾಕಿದ ತಕ್ಷಣವೇ ನೀರು ಹಾಕಬಾರ್ದು, ಒಂದು 5-10 ನಿಮಿಷ ಬಿಡಬೇಕು. 5-10 ನಿಮಿಷ ಬಿಟ್ಟರೆ ನಮಗೆ ಅಕ್ಕಿ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಕರೆಕ್ಟ್ ನೀವೀಗ 1 ಕಪ್ ಅನ್ನಕ್ಕೆ ಇಟ್ಟರೆ, ಅಂದರೆ 1 ಕಪ್ ಅಕ್ಕಿಯನ್ನು ಹಾಕಿದ್ರೆ 1.5 ಅಥವಾ 1.75 ನಷ್ಟು ನೀರನ್ನು ನೀವು ಬಳಸಬಾರ್ದು ನೋಡಿ. ಹಾಗೆ ಇದಕ್ಕೆ ಗರಂ ಮಸಾಲೆ ಪುಡಿಯನ್ನು ಈಗ ಲಾಸ್ಟಿಗೆ ಸೇರಿಸ್ಕೋತಾ ಇದ್ದೇನೆ. ನಿಮ್ಮಲ್ಲಿ ಯಾವ ಗರಂ ಮಸಾಲೆ ಪುಡಿ ಇದೆಯೋ ಅದನ್ನೇ ಬಳಸಿ. ಬಿರಿಯಾನಿ ಪುಡಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು ನೀವು ನೋಡಿ. ಈಗ ನಾನು ಕೊನೆಯದಾಗಿ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1/2 ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1/2 ಲಿಂಬುಹಣ್ಣನ್ನು ನಾನು ಈಗ ಲಾಸ್ಟಿಗೆ ಹಾಕ್ತೇನೆ. ಲಿಂಬುಹಣ್ಣನ್ನು ಯಾವಾಗೂ ನಾವು ಲಾಸ್ಟಿಗೆ ಯೂಸ್ ಮಾಡೋದ್ರಿಂದ ತುಂಬಾ ರುಚಿ ಚೆನ್ನಾಗಿರುತ್ತೆ. ಇದನ್ನೀಗ ಕುಕ್ಕರ್ ವಿಷಲ್ ಹಾಕೋಕ್ಕೆ ಬಿಡೋಣ ನೋಡಿ. ಪಾಲಕ್ ಎಗ್ ಬಿರಿಯಾನಿ ಈಗ ರೆಡಿಯಾಗಿದೆ. ಇಲ್ಲಿ ನಾವು ಪಾಲಕ್ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಫ್ಲೇವರು, ಪರ್ಫೆಕ್ಟಾಗಿದೆ ಬಿರಿಯಾನಿ. ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ಎಗ್ ಬಿರಿಯಾನಿ ನಾವು ಮಾಡ್ಬೋದು ಅಂತ ಲಂಚ್ ಬಾಕ್ಸ್ಗೆ ಇದು ಸಖತ್ತಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಬೈ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾರೆ.